ಬಣ್ಣದ ಲೋಕದ ಮೇಲೆ ಮತ್ತೆ ಕರಿ ಛಾಯೆ ಬಿದ್ದಿದೆ. ಚಾನ್ಸ್ ಕೊಡಿಸ್ತೀನಿ ಅಂತ ನಂಬಿಸಿ ತನ್ನ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅಂತ ನಟಿಯೊಬ್ಬಳು ಕರ್ನಾಟಕ ಮೂಲದ ನಿರ್ಮಾಪಕನ ವಿರುದ್ಧ ದೂರನ್ನ ದಾಖಲಿಸಿದ್ದಾಳೆ. ಯಾರು ಆ ನಿರ್ಮಾಪಕ, ಏನಿದು ಘಟನೆ ಅಂತ ನೋಡೋಣ. ಹೆಬ್ಬಾಳ ನಿವಾಸಿಯಾಗಿರುವಂತಹ ಆ ಚಿತ್ರನಟಿ ತನ್ನ ಮೇಲೆ ಒಂದು ಅತ್ಯಾಚಾರ ನಡೆದಿದೆ ಅನ್ನುವಂತಹ ಕಾರಣದಿಂದಾಗಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಇಂತ ದೂರನ್ನ ಕೊಟ್ಟಿರುವಂತಹ ಆ ಚಿತ್ರನಟಿ ಏನಿದ್ದಾಳೆ, ಈಗ ತನಗೆ ಒಂದು ನ್ಯಾಯ ಬೇಕು ಅನ್ನುವಂತಹ ಕಾರಣದಿಂದಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು. ಹೈದರಾಬಾದ್ ಮೂಲದ ಸಂಗಮೇಶ್ ಪಾಟೀಲ್ ಏನಿದ್ದಾನೆ, ಈತ ತನ್ನನ್ನು ಒಂದು ಸಂಪರ್ಕನ ಮಾಡ್ತಾನೆ. ಸಂಪರ್ಕ ಮಾಡಿ ತನಗೆ ಸಿನಿಮಾದಲ್ಲಿ ಒಂದು ನಟನೆಯನ್ನು ಚಾನ್ಸ್ ಕೊಡ್ತೀನಿ, ಮತ್ತು ಸೀರಿಯಲ್ಗಳಲ್ಲಿ ಸಾಕಷ್ಟು ಲಿಂಕ್ಗಳಿದ್ದಾವೆ, ನಾನು ಒಬ್ಬ ಪ್ರೊಡ್ಯೂಸರ್ ಅನ್ನುವಂತಹ ಕಾರಣವನ್ನು ಆತ ಒಂದು ನೀಡಿ ಪರಿಚಯವನ್ನು ಮಾಡ್ಕೋತಾನೆ ಆ ಯುವತಿಯ ಜೊತೆ. ನಂತರ 2013ರಲ್ಲಿ ಒಂದು ಕರೆಸಿಕೊಂಡು, ಅಂದರೆ ಹೈದರಾಬಾದ್ಗೆ ಕರೆಸಿಕೊಂಡು ಅಲ್ಲಿ ಒಂದು ನಿದ್ದೆ ಮಾತ್ರೆಯನ್ನು ಬೆರೆಸಿ ತನ್ನ ಮೇಲೆ ಒಂದು ಅತ್ಯಾಚಾರವನ್ನು ಎಸಗಿದ್ದ, ಮತ್ತು ಮತ್ತೊಂದು ಬಾರಿಯೂ ಕೂಡ ತನ್ನ ಮೇಲೆ ಒಂದು ಬೆಡ್ನಲ್ಲಿ, ಅಂದರೆ ಅತ್ಯಾಚಾರ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋಗಳನ್ನು, ಅಂದರೆ ನಗ್ನ ವಿಡಿಯೋಗಳನ್ನು ತೆಗೆದು ತನ್ನ ಮೇಲೆ ಒಂದು ಬ್ಲ್ಯಾಕ್ ಮೇಲನ್ನು ಮಾಡ್ತಾನೆ. ಈ ರೀತಿಯಾಗಿ ವಿಡಿಯೋಗಳಿದ್ದಾವೆ. ನೀನು ಎಲ್ಲಾದರೂ ಬಾಯಿ ಬಿಟ್ಟರೆ ತನ್ನ ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹರಿಬಿಡೋದಾಗಿ ಒಂದು ಬೆದರಿಕೆಯನ್ನು ಕೂಡ ಹಾಕ್ತಾನೆ. ಅದಾದ ಬಳಿಕ ಸ್ವಲ್ಪ ದಿನದ ಬಳಿಕ ತನ್ನನ್ನು ಮದುವೆ ಆಗುವಂತಹ ಒಂದು ಬೇಡಿಕೆಯನ್ನು ಇಡ್ತಾಳೆ. ಆ ಸಂದರ್ಭದಲ್ಲಿ ಈತನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳು ಇರೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಮದುವೆಯಾಗಿ ನಂಬಿಸಿ, ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಮೇಲೆ ಒಂದು ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಒಂದು ಆರೋಪವನ್ನು ಮಾಡಲಾಗಿರುವಂಥದ್ದು. ಈಗ ಸದ್ಯ ಅವರ ವಕೀಲರು ಕೂಡ ಒಂದು ಆಕೆಯ ಪರವಾಗಿ, ಅಂದರೆ ಕೇಸನ್ನು ತೆಗೆದುಕೊಂಡಂತಹ ಮಹಿಳೆಯ ಪರವಾಗಿ ಈಗ ಮಾತನಾಡಿದ್ದಾರೆ. ಲಾಸ್ಟ್ 6 ಇಯರ್ಸ್, ಐ ಥಿಂಕ್ 4-5 ಇಯರ್ಸ್ ಮುಂಚೆ ಆಕೆಗೆ ಇದು ಟಿವಿನಲ್ಲಿ ಇದೆ, ಐ ಥಿಂಕ್ ಆ್ಯಕ್ಟಿಂಗಲ್ಲಿ ಒಂದು ಆಪರ್ಚುನಿಟಿ ಕೊಡ್ತೀನಿ ಅಂತ ಹುಡುಗಿನ ಕರ್ಕೊಂಡೋಗಿ ಹೈದರಾಬಾದ್ ಕರೆದು ಅಲ್ಲಿ ಇನ್ಸಿಡೆಂಟ್ ನಡೆದಿದೆ. ತದನಂತರ ಐ ಥಿಂಕ್ ಆಕೆ ವಾಪಸ್ ಬಂದಮೇಲೆ ಶಿ ವಾಸ್ ವರ್ಕಿಂಗ್ ಇನ್ ಹಾಸ್ಪಿಟಲ್ ಆ್ಯಸ್ ಎ ಪಾರ್ಟ್ ಟೈಮ್ ಜಾಬರ್. ಸೊ ವಾಪಸ್ ಬಂದಮೇಲೆ ಅವಳಿಗೆ ಕೌನ್ಸಿಲಿಂಗ್ ಮಾಡ್ಕೊಂಡು ಅವಳು ಪಾಡಿಗೆ ಆರಾಮಾಗಿ ಇದ್ಲು ಅನಿಸುತ್ತೆ. ಸೊ ತದನಂತರ ಆಫ್ಟರ್ 3 ಮಂತ್ಸ್ ಈ ಹ್ಯಾಸ್ ಕಾಲ್ಡ್ ರಿಪೀಟೆಡ್ಲಿ. ಸೊ ಆ ಇನ್ಸಿಡೆಂಟಿನ ಫೋಟೋಸ್ ಮತ್ತು ವಿಡಿಯೋಸನ್ನು ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡಿ ಲಾಸ್ಟ್ ಐ ಥಿಂಕ್ 3-4 ಇಯರ್ಸ್ ಈಸ್ ಬಿನ್ ಎಕ್ಸ್ಪ್ಲಾಯ್ಟಿಂಗ್. ಪರಾರಿಯಾಗಿರುವಂತಹ ಸಂಗಮೇಶ್ ಪಾಟೀಲ್ ಏನಿದ್ದಾನೆ, ಆತನಿಗಾಗಿ ಪೊಲೀಸರು ಈಗಾಗಲೇ ಬಲೆ ಬೀಸಿರುವಂಥದ್ದು ಆತನ ನಂಬರ್ಗಳಾಗಿರಬಹುದು, ಮತ್ತು ಇನ್ನಿತರ ಡಾಕ್ಯುಮೆಂಟ್ಸ್ಗಳ, ಅಂದರೆ ಫೇಸ್ಬುಕ್ ಆಗಿರಬಹುದು ಮತ್ತು ಇಮೇಲ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸರು ಇಮೇಲ್ಗಳ ಮುಖಾಂತರ ಥ್ರೂ ಅವರನ್ನು ಹಿಡಿಯೋದಕ್ಕೆ, ಅಂದರೆ ಆತನ ಲೊಕೇಶನನ್ನು ಈಗ ಸದ್ಯದ ಮಟ್ಟಿಗೆ ಟ್ರೇಸ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಅಮೃತಹಳ್ಳಿ ಪೊಲೀಸರು ವಿಶೇಷ ತಂಡವನ್ನು ರಚಿಸಿ ಆತನಿಗಾಗಿ ಬಲೆ ಬೀಸಿ, ಈ ಒಂದು ಸಂಬಂಧವಾಗಿ ಅಮೃತಹಳ್ಳಿ ಪೊಲೀಸರು ತನಿಖೆಯನ್ನು, ಅಂದರೆ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಕ್ಯಾಮ್ರಾಮ್ಯಾನ್ ರವಿಚಂದ್ರ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, TV5.